ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಸಿವಿನಿಂದ ಹೋರಾಡುತ್ತಿರುವ ಪಾಕಿಸ್ತಾನದವರಿಗೆ ಈ ಸಮಯದಲ್ಲಿ ರಾಮನು ಮತ್ತು ರಾಮನ ಪುತ್ರನಾದ ಲವನು ನೆನಪಿಗೆ ಬರುತ್ತಾರೆ. ಪಾಕಿಸ್ತಾನದವರು ಅವರನ್ನು ಬಹಳ ಗಟ್ಟಿಯಾಗಿ ಸ್ಮರಿಸಿಕೊಳ್ಳುತ್ತಿದ್ದಾರೆ. ಅವರು ತಮ್ಮ ಲಾಹೋರ್ ನಗರದ ಸ್ಥಾಪಕನು ಲವನು ಎಂದುಕೊಳ್ಳುತ್ತಿದ್ದಾರೆ. ಪಾಕಿಸ್ತಾನದವರು ಹೇಳಿದ ಈ ಮಾತುಗಳನ್ನು ಕೇಳಿ ಬಹಳಷ್ಟು ಜನ ಆಶ್ಚರ್ಯಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿನ ಪ್ರಮುಖ ನಗರಗಳಲ್ಲಿ ಒಂದಾದ ಲಾಹೋರ್ ಶ್ರೀರಾಮನ ಮಗನಾದ ಲವನ ನಗರವೆನ್ನುವುದು ವಾಸ್ತವ. ಈ ನಗರದ ಪ್ರಾಚೀನ ಚರಿತ್ರೆಯು ನಮ್ಮ ಭಾರತೀಯ ಸಂಸ್ಕೃತಿಯ ಜೊತೆ ಅನುಬಂಧವಿದೆ. ಇದಕ್ಕೂ ಮೊದಲು ನಮ್ಮ ಭಾರತದಲ್ಲಿ ಇಂತಹ ಹಲವು ಪ್ರದೇಶಗಳ ಬಗ್ಗೆ ಹೇಳಲಾಗಿದೆ. ಆದರೆ ಈ ಪಾಕಿಸ್ತಾನದಲ್ಲಿನ ಲಾಹೋರ್ನ ಜೊತೆ ಲವಕುಶರಿಗೆ ಏನಾದರೂ ಸಂಬಂಧವಿದೆಯಾ ಅಥವಾ ಇಲ್ಲವಾ? ಶ್ರೀರಾಮನ ಕುಮಾರರಾದ ಲವಕುಶರ ಮೃತದೇಹಗಳು ಪಾಕಿಸ್ತಾನದಲ್ಲಿನ ಈ ಕೋಟೆಯಲ್ಲಿ ಕಾಣಿಸಿದಾಗ ಅಸಲಿಗೆ ಅಲ್ಲಿ ಏನು ನಡೆಯಿತು? ಯಾವ ಟಿವಿಯಲ್ಲೂ ಮತ್ತು ಯಾವ ಸಾಮಾಜಿಕ ಜಾಲತಾಣಗಳಲ್ಲೂ ನೋಡದ ರಾಮಾಯಣದ ರಹಸ್ಯವನ್ನು ಈ ದಿನದ ಈ ವಿಡಿಯೋದಲ್ಲಿ ನೋಡೋಣ. ರಾಮಾಯಣವು ಕೇವಲ ಕಾಲ್ಪನಿಕವೆಂದು ಹೇಳುವವರೆಲ್ಲರಿಗೂ ಚಾಟಿಯಲ್ಲಿ ಬೀಸಿದ ಹಾಗೆ ಆಗುವ ರಹಸ್ಯವನ್ನು ಈ ದಿನ ತಿಳಿಯೋಣ. ಇಂತಹ ಒಂದು ಪ್ರಶ್ನೆ ಯಾವಾಗಲೂ ನಿಮಗೂ ಬಂದಿರಬಹುದಲ್ಲವೇ? ಅಷ್ಟೇ ಏಕೆ, ಶ್ರೀರಾಮನು ಜಲಸಮಾಧಿಯಾದ ನಂತರ ಆತನ ಪುತ್ರರು ಏನಾದರು? ಇಂತಹ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ನೀವು ಸಹ ಶ್ರೀರಾಮನ ಭಕ್ತರಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ದಯವಿಟ್ಟು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಆ ಶ್ರೀರಾಮನ ಆಶೀರ್ವಾದಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಸದಾ ಕಾಲ ಇರುತ್ತವೆ. ಸ್ನೇಹಿತರೆ, ಪ್ರಸ್ತುತ ಪಾಕಿಸ್ತಾನದಲ್ಲಿರುವ ಲಾಹೋರ್ ನಗರವು ಶ್ರೀರಾಮನ ಮಕ್ಕಳಾದ ಲವಕುಶರು ನಿರ್ಮಿಸಿದಂತಹ ನಗರ. ಪುರಾತನ ಕಾಲದಲ್ಲಿ ಲಾಹೋರ್ ನಗರವನ್ನು ಲವಪುರಿ ಎಂದು ಕರೆಯುತ್ತಿದ್ದರು. ಈ ಘಟನೆಯು 2013 ಪ್ರಾರಂಭವಾಗುತ್ತದೆ. ಇದು ರಾಜಸ್ಥಾನದಲ್ಲಿನ ಜೈಪುರದಲ್ಲಿ ದಸರಾ ಸಂದರ್ಭದಲ್ಲಿ ರಾಮಲೀಲಾ ಕಾರ್ಯಕ್ರಮವು ನಡೆಯುತ್ತಿರುತ್ತದೆ. ಆ ಕಾರ್ಯಕ್ರಮದಲ್ಲಿ ಪ್ರಜೆಗಳು ಒಂದೊಳ್ಳೆಯ ಸಂದೇಶವನ್ನು ಅರಿತುಕೊಂಡರು. ಈ ರಾಮಲೀಲಾ ಕಾರ್ಯಕ್ರಮವು ಮುಗಿದ ಮೇಲೆ ಅಲ್ಲಿರುವವರು ಬಹಳ ಸಂತೋಷಪಟ್ಟರು. ಎಲ್ಲರೂ ಕೂಡ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಎಂದು ಕೂಗುತ್ತಿದ್ದರು. ಆದರೆ ಸ್ನೇಹಿತರೆ, ಅಲ್ಲಿ ನಿಂತಿದ್ದಂತಹ ಒಬ್ಬ ಮುಸ್ಲಿಂ ವ್ಯಕ್ತಿ ಒಂದು ರೀತಿಯಾಗಿ ವ್ಯಂಗ್ಯವಾಗಿ ಕುಹುಕುನಗೆ ಬೀರುತ್ತಾ ಈ ರಾಮಾಯಣವು ಕೇವಲ ಊಹೆ ಮಾತ್ರವೆಂದು ಕಮೆಂಟ್ ಮಾಡುತ್ತಾನೆ ಮತ್ತು ಇದು ಹಿಂದೂಗಳ ಮೂಢನಂಬಿಕೆ ಮಾತ್ರ ಎನ್ನುತ್ತಿದ್ದಂತೆಯೇ ಆ ರಾಮಲೀಲಾ ಕಾರ್ಯಕ್ರಮದಲ್ಲಿ ರಾಮನ ಪಾತ್ರಧಾರಿಯಾದ ವ್ಯಕ್ತಿ ಕೇಶವ ಶರ್ಮರವರು ಒಂದೇ ಬಾರಿಗೆ ಕೋಪ ಬರುತ್ತದೆ. ಆ ಮುಸ್ಲಿಂ ವ್ಯಕ್ತಿಯು ನಮ್ಮ ಸನಾತನ ಧರ್ಮವನ್ನು ಹೀಯಾಳಿಸುವುದನ್ನು ನೋಡಿದಂತಹ ಕೇಶವ ಶರ್ಮರವರು ಆ ವ್ಯಕ್ತಿಯನ್ನು ಕುರಿತು, ನೋಡುತ್ತಿರಿ, ಕೇವಲ 10 ದಿನಗಳಲ್ಲಿ ನಿಮ್ಮ ಜೊತೆ ನಿಮ್ಮಂತಹವರ ಆಲೋಚನೆಗಳೆಲ್ಲವನ್ನು ನುಚ್ಚು ನೂರು ಮಾಡುವ ಒಂದು ಸಾಕ್ಷ್ಯವನ್ನು ತೋರಿಸುತ್ತೇನೆ ಎಂದು ಶಪಥ ಮಾಡುತ್ತಾನೆ. ರಾಮಾಯಣವು ಕೇವಲ ಕಾಲ್ಪನಿಕವಲ್ಲ, ಇದು ಸಂಪೂರ್ಣವಾಗಿ ನಿಜವಾದುದೆಂದು ನೀವೇ ನಂಬುತ್ತೀರಾ ಎಂದು ಕೇಶವಮೂರ್ತಿ ಚಾಲೆಂಜ್ ಮಾಡುತ್ತಾನೆ. ಆದರೆ ಆ ಕ್ಷಣ ಇದೊಂದು ದೊಡ್ಡ ಸವಾಲೆಂದು ಆತನು ಊಹಿಸಲಿಲ್ಲ. ಆಧಾರಗಳನ್ನು ಶೇಖರಿಸಲು ಶುರು ಮಾಡುತ್ತಾನೆ. ಆತನು ಮೊದಲಿಗೆ ಜೈಪುರ ನಿವಾಸಿಯಾದ ಜೈಪುರದಲ್ಲಿರುವ ಒಂದು ಕುಟುಂಬದ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ಆ ಕುಟುಂಬವು ಯಾರೆಂದರೆ ಶ್ರೀರಾಮನ ಪುತ್ರನಾದ ಲವನ ವಂಶಕ್ಕೆ ಸೇರಿದ 307 ವಾರಸುದಾರರಾದ ಭವಾನಿ ಸಿಂಗ್ ರವರದು. ಅವರ ವಂಶಸ್ಥರು ಇಂದಿಗೂ ಸಹ ಜೈಪುರದಲ್ಲಿ ವಾಸಿಸುತ್ತಿದ್ದಾರೆ. ಕೇಶವ ಶರ್ಮ ಅವರನ್ನು ಭೇಟಿಯಾದಾಗ ಬಹಳ ವಿಷಯಗಳನ್ನು ತಿಳಿದುಕೊಂಡರು. ಹಾಗೆಯೇ ಭವಾನಿ ಸಿಂಗ್ ರವರು ಪಾಕಿಸ್ತಾನದ ಲಾಹೋರ್ ನಗರವು ಲವನ ಹೆಸರಿನ ಮೇಲೆಯೇ ನಿರ್ಮಿಸಲಾಗಿದೆ ಎಂದು ಹೇಳುತ್ತಾರೆ. ಈ ವಿಷಯವನ್ನು ಹಿಂದೂ ವಿರೋಧಿವಾದಿಗಳಿಗೆ ಹೇಳಿದಾಗ ಅವರು ರಾಮಾಯಣವು ನಿಜವಾಗಿ ನಡೆದಿದೆ ಎಂದು ಖಂಡಿತವಾಗಿ ಒಪ್ಪಲೇಬೇಕು, ರಾಮಾಯಣವು ಊಹೆಯಲ್ಲ ವಾಸ್ತವವೆಂದು ಹೇಳುತ್ತಾರೆ. ರಾಮಾಯಣಕ್ಕೆ ಸಂಬಂಧಿಸಿದಂತಹ ಅನೇಕ ಪ್ರದೇಶಗಳು ಕೂಡ ಶ್ರೀಲಂಕಾದಲ್ಲಿರುವುದರಿಂದ ಆ ಮುಸ್ಲಿಂ ವ್ಯಕ್ತಿಯ ಮುಂದೆ ಕೇಶವಮೂರ್ತಿ ಹಲವು ಸಾಕ್ಷಿಗಳನ್ನು ತಂದಿದ್ದಾನೆ. ಆದರೆ ಸನಾತನ ಧರ್ಮವು ಕೇವಲ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ಪಾಕಿಸ್ತಾನದಲ್ಲೂ ಕೂಡ ಇದೆ ಎಂದು ಆ ಮುಸ್ಲಿಂ ವ್ಯಕ್ತಿಗೆ ತೋರಿಸಬೇಕು ಎಂದುಕೊಂಡನು. ಆದರೆ ಕೇಶವ ಶರ್ಮರ ಮುಂದಿರುವ ಅತಿ ದೊಡ್ಡ ಸವಾಲೆಂದರೆ, ಅಸಲು ಈಗ ನಾನು ಲಾಹೋರ್ಗೆ ಹೇಗೆ ತಲುಪಬೇಕೆಂಬುದು ದೊಡ್ಡ ಪ್ರಶ್ನೆಯಾಗಿದೆ. ಏಕೆಂದರೆ ಆತನು ಹಿಂದೂ,
ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಬಹಳ ಘೋರವಾದ ಕೃತ್ಯಗಳು ನಡೆಯುವುದನ್ನು ನಾವು ನೋಡುತ್ತಿದ್ದೇವೆ. ಏನಾದರೂ ಆಗಲಿ, ಈ ಪಾಕಿಸ್ತಾನಕ್ಕೆ ಪ್ರವೇಶಿಸುವುದು ಬಹಳ ಕಷ್ಟದ ಕೆಲಸವೇ. ಹಾಗೆಯೇ ಯಾರಾದರೂ ಸರಿ, ಪಾಕಿಸ್ತಾನದ ಪ್ರಜೆ ಏಕಾಏಕಿ ಭಾರತಕ್ಕೆ ಪ್ರವೇಶಿಸುವುದು ಕೂಡ ಅಷ್ಟೇ ಕಷ್ಟವೇ. ಅಂತಹ ಸಂದರ್ಭದಲ್ಲಿ ಕೇಶವಮೂರ್ತಿ ಶ್ರೀರಾಮನ ಮೇಲೆ ಭಾರ ಹಾಕಿ ಹೇಗೋ ಹಾಗೆ ವೀಸಾ ಏರ್ಪಾಡು ಮಾಡಿಕೊಂಡು 5 ದಿನಗಳ ಕಾಲ ಪಾಕಿಸ್ತಾನಕ್ಕೆ ಹೋಗುತ್ತಾನೆ. ಲಾಹೋರ್ ಹಳೆ ಪಂಜಾಬ್ನ ರಾಜಧಾನಿ, ರಾವಿ ನದಿಯ ಬಲಗಡೆ ಇರುತ್ತದೆ. ಇದು ಬಹಳ ಪುರಾತನ ನಗರ. ಕರಾಚಿ ನಗರದ ನಂತರ ಲಾಹೋರ್ ನಗರವೇ ಪಾಕಿಸ್ತಾನದ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿರುವ ನಗರವೆಂದು ಹೆಸರುವಾಸಿಯಾಗಿದೆ. ಈ ನಗರವು ಚರಿತ್ರೆ, ಸಂಸ್ಕೃತಿ, ಕಲೆ ಮತ್ತು ವಿದ್ಯೆಗಳಲ್ಲಿ ಬಹಳ ಸಮೃದ್ಧಿಯಾಗಿರುವುದರಿಂದ ಇದನ್ನು ಪಾಕಿಸ್ತಾನದ ಹೃದಯ ಭಾಗವೆನ್ನುತ್ತಾರೆ. ಆದರೆ ಇದರ ಹಿಂದಿರುವ ರಾಮಾಯಣಕ್ಕೆ ಸಂಬಂಧಿಸಿದ ಕಾರಣವನ್ನು ತಿಳಿದರೆ ಮಾತ್ರ ನಮ್ಮ ಎಲ್ಲರ ಮನಸ್ಸು ಕುದಿಯುತ್ತದೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮನು ತನ್ನ ಜಲಸಮಾಧಿಗೂ ಮುನ್ನ ಉತ್ತರ ಕೋಸಲ ರಾಜ್ಯವನ್ನು ತನ್ನ ಮೊದಲ ಪುತ್ರನಾದ ಲವನಿಗೂ ಮತ್ತು ದಕ್ಷಿಣ ಕೋಸಲವನ್ನು ಎರಡನೇ ಪುತ್ರನಾದ ಕುಶನಿಗೂ ಕೊಟ್ಟನೆಂದು ನಮಗೆ ತಿಳಿದ ವಿಷಯವೇ. ದಕ್ಷಿಣ ಕೋಸಲದಲ್ಲಿ ಕುಶನು ಕುಶಾವತಿ ಎಂಬ ನಗರವನ್ನು ಸ್ಥಾಪಿಸಿದನು. ಹಿಂದೂ ಮತ ಗ್ರಂಥಗಳ ಪ್ರಕಾರ ಲಾಹೋರ್ ನಗರದ ಪುರಾತನ ಹೆಸರು ಲವಪುರಿ ಎಂದು ಕರೆಯುತ್ತಾರೆ. ಇದನ್ನು ಲವನು ಸ್ಥಾಪಿಸಿದ್ದನು. ಕೇಶವ ಶರ್ಮಾರವರು ಲಾಹೋರ್ ನಗರಕ್ಕೆ ಸೇರಿಕೊಂಡ ನಂತರ ಅಲ್ಲಿ ಒಂದು ಪುರಾತನ ಕೋಟೆಯೊಂದು ಕಾಣಿಸುತ್ತದೆ. ಆ ಹಳೆ ಕೋಟೆಯಲ್ಲಿ ಆ ಸಮಯದಲ್ಲಿ ಪಂಜಾಬ್ನ ಸಿಖ್ ಸಾಮ್ರಾಜ್ಯವನ್ನು ಆಳಿದಂತಹ ಶ್ರೀರಾಮನ ಕುಮಾರನಾದ ಲವನ ಆಲಯವೂ ಕೂಡ ಇತ್ತು. ಆ ಆಲಯವನ್ನು ಲವನ ಕಾಲದಲ್ಲಿ ನಿರ್ಮಿಸಿದ್ದರೆಂದು ಹೇಳುತ್ತಾರೆ. ಆದರೆ ಆ ಆಲಯವು ಖಾಲಿಯಾಗಿ ಇರುವುದನ್ನು ಕೇಶವ ಶರ್ಮಾರವರು ಗಮನಿಸುತ್ತಾರೆ. ಅಲ್ಲಿ ಎಲ್ಲರೂ ಮುಸ್ಲಿಮರಾಗಿದ್ದರಿಂದ ಅಲ್ಲಿಗೆ ಯಾರೂ ಸಹ ಹೋಗುತ್ತಿರಲಿಲ್ಲ. ಆದರೆ ಆ ಆಲಯದಲ್ಲಿರುವ ಒಂದು ಸಮಾಧಿಯನ್ನು ಕೇಶವ್ಜಿಯವರು ಕಂಡುಹಿಡಿಯುತ್ತಾರೆ. ಹಾಗೆಯೇ ಶತ್ರುಂಜಯ ಎಂಬ ಶಾಸನವನ್ನು ಕೂಡ ಕಂಡುಹಿಡಿಯುತ್ತಾರೆ. ಅದರ ಮೇಲೆ ಲವಪುರಿಯ ಎಂದು ಸ್ಪಷ್ಟವಾಗಿ ಬರೆಯಲಾಗಿತ್ತು. ನಿಜ ಹೇಳಬೇಕೆಂದರೆ ಕೇಶವ್ಜಿ ಈ ಚರಿತ್ರೆಯನ್ನು ಬಹಳ ಹತ್ತಿರದಿಂದ ನೋಡಿದ್ದು ಆತನ ಅದೃಷ್ಟವೆಂದು ಭಾವಿಸುತ್ತಾನೆ. ಬಹಳ ಸಂತೋಷ ಪಡುತ್ತಾನೆ. ಆತನು ರಾಮಾಯಣಕ್ಕೆ ಸಂಬಂಧಿಸಿದ ಆಧಾರಗಳಿರುವ ಆ ಕೋಟೆಯನ್ನು ಸಂಪೂರ್ಣವಾಗಿ ವಿಡಿಯೋಗ್ರಫಿ ಮಾಡಿ ಆ ಸಾಕ್ಷ್ಯಗಳನ್ನು ತನ್ನ ಜೊತೆ ಭಾರತದಲ್ಲಿನ ಪುಣೆಗೆ ತೆಗೆದುಕೊಂಡು ಹೋಗಿ ಆ ಎಲ್ಲಾ ಸಾಕ್ಷ್ಯಗಳನ್ನು ಆ ಮುಸ್ಲಿಂ ವ್ಯಕ್ತಿಗೆ ತೋರಿಸುತ್ತಾನೆ. ಆತನು ಪಾಕಿಸ್ತಾನ ಒಂದು ಇಸ್ಲಾಮಿಕ್ ದೇಶವೆಂದು ಅಲ್ಲಿಯವರೆಗೂ ನಂಬಿರುತ್ತಾನೆ. ಆದರೆ ಈಗ ಆ ಸಾಕ್ಷ್ಯಗಳನ್ನು ಮತ್ತು ಆಧಾರಗಳನ್ನು ನೋಡಿದ ಮೇಲೆ ಆತನ ಕಣ್ಣುಗಳಲ್ಲಿ ನೀರಾಡಿದ್ದವು. ಅಲ್ಲಿ ಕೇವಲ ಇಸ್ಲಾಂ ಮತವನ್ನು ಮಾತ್ರ ಆಚರಿಸುತ್ತಾರೆ ಎಂದು ತಿಳಿದಿದ್ದೆ. ಆದರೆ ಈ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಸನಾತನ ಧರ್ಮದ ಕೂಗು ಕೇಳಿಸುತ್ತದೆಂದು ಭಾವಿಸುತ್ತೇನೆ ಎಂದು ಈ ಎಲ್ಲಾ ವಿಷಯವನ್ನು ತಿಳಿದ ಮೇಲೆ ಆತನೂ ಕೂಡ ಮೊಣಕಾಲೂರಿ ಕೇಶವ ಶರ್ಮಾರಿಗೆ ಕ್ಷಮಾಪಣೆಯನ್ನು ಕೇಳುತ್ತಾನೆ. ಸ್ನೇಹಿತರೆ, ಲವನ ಬಗೆಗಿನ ಎಲ್ಲಾ ವಿಷಯಗಳು ನಮಗೆ ತಿಳಿಯಿತು. ಆದರೆ ಕುಶನು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿಕೊಂಡನೆಂಬ ಪ್ರಶ್ನೆ ಬಹಳ ಮಂದಿಗೆ ಕಾಡುತ್ತಿರಬಹುದು. ಲವನು ಲಾಹೋರ್ ನಗರವನ್ನು ಸ್ಥಾಪಿಸಿದನೆಂದು, ಕುಶನು ಕುಶಾವತಿ ನಗರವನ್ನು ಸ್ಥಾಪಿಸಿದನೆಂದು ಗೊತ್ತು. ಆದರೆ ಈ ಕುಶಾವತಿ ಛತ್ತೀಸ್ಗಢ ರಾಷ್ಟ್ರದಲ್ಲಿನ ವಿಲಾಸ್ಪುರ ಜಿಲ್ಲೆಯಲ್ಲಿದೆ. ಕೆಲವರು ತಮ್ಮ ರಾಜ್ಯವನ್ನು ಪೂರ್ವದ ಕಡೆ ವಿಸ್ತರಿಸಿದರು. ಈಗಿರುವ ಥಾಯ್ಲೆಂಡ್ ರಾಜರು ಕೂಡ ಆ ರಾಜವಂಶದ ವಾರಸುದಾರರೇ. ಬಹುಶಃ ಇದೇ ಕಾರಣಗಳಿಂದ ಥಾಯ್ಲೆಂಡ್ ರಾಜರಿಗೆ ರಾಮನ ಬಿರುದು ಕೊಡುವ ಪದ್ಧತಿ ಇಂದಿಗೂ ಸಹ ಮುಂದುವರಿಯುತ್ತಿದೆ. ಆದರೆ ದೂರ್ಜ ಎಂಬ ರಾಕ್ಷಸನ ಜೊತೆ ಯುದ್ಧ ಮಾಡಬೇಕಾದರೆ ಕುಶನು ಮರಣ ಹೊಂದಿದನೆಂದು ಮತ್ತು ಆ ನಂತರ ಜೈಪುರದಲ್ಲಿ ಆತನ ವಾರಸುದಾರರು ಇದ್ದಾರೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. 307ನೇ ವಾರಸುದಾರನಾಗಿ ಭವಾನಿ ಸಿಂಗ್ ರವರು ಇಂದಿಗೂ ಸಹ ಜೈಪುರದಲ್ಲಿದ್ದಾರೆ. ಇನ್ನು ನಾವು ಸೀತಾದೇವಿಯ ಬಗ್ಗೆ ಹೇಳುವುದಾದರೆ, ಶ್ರೀರಾಮನು ಆಕೆಯನ್ನು ಅಗಲಿದ ನಂತರ ಸೀತಾದೇವಿ ವಾಲ್ಮೀಕಿ ಆಶ್ರಮದಲ್ಲಿ ತನ್ನ ಜೀವನವನ್ನು ನಡೆಸುತ್ತಾಳೆ. ಈ ಆಶ್ರಮವು ಕಾನ್ಪುರದಿಂದ 17 ಕಿಲೋಮೀಟರ್ ದೂರದ ಬಿತ್ತೂರು ಎಂಬ ಗ್ರಾಮದಲ್ಲಿದೆ. ಇದನ್ನು ಲವಕುಶರ ಜನ್ಮಸ್ಥಳವೆಂದೂ ಸಹ ಹೇಳಲಾಗುತ್ತದೆ. ರಾಮಾಯಣವು ಕೂಡ ಇಲ್ಲಿಯೇ ರಚಿಸಲಾಗಿದೆ ಎಂದು ಪುರಾಣಗಳು ಹೇಳುತ್ತವೆ. ಇದೇ ಆಶ್ರಮದಲ್ಲಿ ಸೀತಾಮಾತೆಯ ಆಲಯವೂ ಕೂಡ ಇದೆ. ಸೀತಾಮಾತೆಗೆ ಸಂಬಂಧಿಸಿದ ಅಂದಿನ ಅಡುಗೆ ಮನೆಯೂ ಕೂಡ ಅಲ್ಲಿದೆ. ಅಲ್ಲಿ ಒಂದು ಬಾವಿಯೂ ಕೂಡ ಇದೆ. ಅದನ್ನು ಸೀತಾಕುಂಡವೆಂದು ಕರೆಯುತ್ತಾರೆ. ಅಲ್ಲಿ ಒಂದು ಮರವಿದೆ. ಆ ಮರದ ಕೆಳಗೆ ಲವ ಮತ್ತು ಕುಶರು ವಾಲ್ಮೀಕಿ ರಾಮಾಯಣವನ್ನು ಅಭ್ಯಾಸ ಮಾಡುತ್ತಿದ್ದರು ಎಂದು ತಿಳಿಯುತ್ತದೆ.
ಶ್ರೀರಾಮನು ಅಶ್ವಮೇಧ ಯಾಗ ಮಾಡಬೇಕಾದರೆ ಶ್ರೀರಾಮನ ಅಶ್ವವನ್ನು ಹಿಡಿಯಲು ಯಾವ ರಾಜನೂ ಕೂಡ ಮುಂದೆ ಬರಲಿಲ್ಲ ಎಂಬ ವಿಷಯವನ್ನು ನಾವು ರಾಮಾಯಣದಲ್ಲಿ ತಿಳಿದಿದ್ದೇವೆ. ಶ್ರೀರಾಮನ ಕುದುರೆಯು ಬಿತ್ತೂರು ಗ್ರಾಮಕ್ಕೆ ಬರುತ್ತಿದ್ದಂತೆಯೇ ಲವಕುಶರು ಆ ಕುದುರೆಯನ್ನು ಕಟ್ಟಿ ಹಾಕುತ್ತಾರೆ. ಆ ಕುದುರೆಯನ್ನು ರಕ್ಷಿಸಲು ಶ್ರೀರಾಮನ ಕಡೆಯಿಂದ ಹನುಮಂತನು ಮತ್ತು ಲಕ್ಷ್ಮಣನು ಬಂದಾಗ ಲವಕುಶರು ಅವರನ್ನು ಸೋಲಿಸಿ ಬಂಧಿಸಿದಂತಹ ಸ್ಥಳವು ಇಂದಿಗೂ ಕೂಡ ಬಿತ್ತೂರು ಗ್ರಾಮದಲ್ಲಿದೆ. ಹಾಗೆಯೇ ಇದೇ ಸ್ಥಳದಲ್ಲಿಯೇ ಸೀತಾದೇವಿಯು ಪಾತಾಳ ಲೋಕದಲ್ಲಿ ಲೀನವಾದಳೆಂದು ಸಹ ಹೇಳುತ್ತಾರೆ. ಸ್ನೇಹಿತರೆ, ಭಾರತ ದೇಶದ ಪ್ರತಿ ಮೂಲೆ ಮೂಲೆಯಿಂದಲೂ ರಾಮಾಯಣ ಮತ್ತು ಸನಾತನ ಸಂಸ್ಕೃತಿಗೆ ಸಂಬಂಧಿಸಿದಂತಹ ಆಧಾರಗಳು ನಮಗೆ ಕಾಣಿಸುತ್ತಲೇ ಇರುತ್ತವೆ. ಯಾರು ಏನೇ ಹೇಳಿದರೂ ಕೂಡ ರಾಮಾಯಣವೂ ಸತ್ಯ, ಶ್ರೀರಾಮನೂ ಸತ್ಯ, ನಿಜವಲ್ಲವೇ? ನೀವೇನು ಹೇಳುತ್ತೀರಾ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್. ಧನ್ಯವಾದಗಳು.